ಮೂವತ್ತು ಬೆಡ್ ಪ್ರತಿದಿನ ಖಾಲಿ ಸಂಪರ್ಕಿಸಿ ಉಳಿಸಲಿಕ್ಕೆ ಇರಬೇಕು. ಅಂದ್ರೆ ಅಲ್ಲಿ 100% ಬೆಡ್ ಕೂಡ ಆಕ್ಸಿಜನ್ ಪೈಪ್ ಲೈನ್ ಇರುವುದರಿಂದ ಮತ್ತು ಆಕ್ಸಿಜನ್ ಪ್ಲಾಂಟ್ ಕೂಡ ಒಂದು ಸ್ಥಾಪನೆ ಆಗಿದೆ. ಅದು ಇರಲಿಲ್ಲ. ನಾವು ಸರ್ಕಾರದಿಂದ ಬಂದು ಎಸ್ಟಿಆರ್ ಪಣದಲ್ಲಿ ನಿರ್ಮಿತಿ ಕೇಂದ್ರ ಮೂಲಕ ಅದನ್ನ ಮಾಡಿಸಿದ್ವಿ. ಅದು ಕೂಡಲೇ ಒಂದು 4-5 ದಿನಗಳಲ್ಲಿ ಆಕ್ಸಿಜನ್ ಕೂಡ ಪರ್ಮನೆಂಟ್ ಅದೊಂದು ಅಸೆಟ್ ಆಗುತ್ತೆ. ಅದು ಪ್ಲಾಂಟ್ ಫ್ರೀಯಾಗಿ ಸೆಟ್ ಮಾಡಿದರೆ ಅವ್ರಿಗೆ ಆಕ್ಸಿಜನ್ ಮಾತ್ರ ಪರ್ಚೇಸ್ ಮಾಡಬೇಕು, ಲಿಕ್ವಿಡ್ ಆಕ್ಸಿಜನ್ ಪರ್ಚೇಸ್ ಮಾಡಬೇಕು. ಸೊ ಅದರಿಂದ ಅದೊಂದು ಬಂದು ಮಾಡಿಸಿದ್ವಿ. ಸಿಲಿಂಡರ್ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ. ಸೊ 200 ಬೆಡ್ ಅಲ್ಲಿ ಸುಸಜ್ಜಿತವಾಗಿದೆ. ಸೊ ಆಕ್ಸಿಜನ್ ಸಪ್ಲೈಗೆ ತೊಂದರೆ ಇಲ್ಲ. ಅದು ಬಿಟ್ಟರೆ ಸರ್ ಒಂದು ESC ಆಸ್ಪತ್ರೆ ಸೆಕೆಂಡ್ ಲೆವೆಲ್, ಅಲ್ಲಿ ಒಂದು 100 ಬೆಡ್ ಇದೆ ಸರ್. 100 ಬೆಡ್ಡಲ್ಲಿ 50 ಬೆಡ್ ಆಕ್ಸಿಜನ್ ಇಲ್ಲ ಸರ್. ಅಂದರೆ ಸಿಲಿಂಡರ್ ಮೂಲಕ ಕೊಡಬೇಕು, 50 ಬೆಡ್ಡಿಗೆ ವಿತ್ ಪೈಪ್ ಲೈನ್ ಆಕ್ಸಿಜನ್ ಇದೆ ಸರ್. ಮತ್ತು ಅದು ಬಿಟ್ಟರೆ ಸರ್ KR ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಬ್ಯಾಡ್ ಕೇಸಸ್ ಎಲ್ಲ ಪತ್ತೆ ಆಗೋದ್ರಿಂದ ಸರ್, ಸಾರಿ ಕೇಸಸ್ ಎಲ್ಲ ಅಲ್ಲೇ ಪತ್ತೆ ಆಗೋದ್ರಿಂದ ಒಂದಷ್ಟು ಪ್ರಕರಣಗಳು KR ಆಸ್ಪತ್ರೆಯಲ್ಲೇ ಇದೆ ಸರ್. ಇವತ್ತಿನ ಪರಿಸ್ಥಿತಿಯನ್ನು ನಮ್ಮ ಆರ್ಮು ಅಥವಾ ಟೀಮ್ ಹೇಳ್ತಾರೆ ಸರ್, ಅವರು ಕೂಡ ಬಂದಿದ್ದಾರೆ. ಅಲ್ಲಿ ಪತ್ತೆಯಾಗಿ ಅಲ್ಲೇ ಪಾಸಿಟಿವ್ ಆದರೆ ಅಲ್ಲೇ ನಾವು ಉಳಿಸ್ತಾ ಇದ್ದೀವಿ ಸರ್. ಅವರನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ, ಅಲ್ಲೇ ಐಸೋಲೇಟ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಶಿಫ್ಟ್ ಮಾಡುವ ಪರಿಸ್ಥಿತಿ